ಶುಭಮಸ್ತು 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 ಎಲ್ಲವೂ ಶುಭವೇ ಆಯಿತು. ಈಗ ನನಗೆ ನೆಮ್ಮದಿ, ಮನಸ್ಸಿನಲ್ಲಿ ಹೂವೊಂದು ಅರಳಿದ ಭಾವ. ಮಗು ನಡೆಯುವುದನ್ನು ಕಲಿಯುವಾಗ ಎಡವುತ್ತದೆ, ಬೀಳುತ್ತದೆ, ಗಾಯವನ್ನು ಮಾಡಿಕೊಳ್ಳುತ್ತದೆ, ಆದರೆ ಪುನಃ ಪುನಃ ಎದ್ದು ಓಡಾಡುತ್ತದೆ. ಆದರೆ ಒಮ್ಮೆ ನಡೆಯುವುದನ್ನು ಕಲಿತ ನಂತರ ಆಗ ಎಲ್ಲವೂ ಸರಾಗ. ಆ ನಂತರ ಎಡವುವುದೂ ಇಲ್ಲ, ಬೀಳುವುದೂ ಇಲ್ಲ. ಮಗು ಬೀಳುತ್ತದೆ ಎಂದು ಆತಂಕಗೊಂಡರೆ ಅದೆಂದಿಗೂ ನಡೆಯುವುದನ್ನೇ ಕಲಿಯುವುದಿಲ್ಲ ದೇವಿ. ಇದನ್ನ ನೀವು ನನಗೆ ಪರೋಕ್ಷವಾಗಿ ಹೇಳಿದ್ದು ನನಗೀಗ ತಿಳಿಯಿತು. ಹಸಿವಾದಾಗ ಅನ್ನ ಸಂಪಾದನೆಯ ದಾರಿಯನ್ನು ತೋರಿಸಬೇಕು ಹೊರತು ಅನ್ನದ ಮಳೆಯನ್ನು ಸುರಿಸಬಾರದು. ಹೌದು, ಶ್ರಮಪಟ್ಟರೆ ಮಾತ್ರ ಸಂಪಾದನೆಯ ಮಹತ್ವ ತಿಳಿಯುತ್ತದೆ. ಬೆಟ್ಟವನ್ನೇರಿ ಪಡೆಯುವ ಅನುಭವ ಉಪಯೋಗಕ್ಕೆ ಬರುತ್ತದೆಯೇ ಹೊರತು ದೂರದಿಂದ ಬೆಟ್ಟವನ್ನು ನೋಡಿದ ಅನುಭವವಲ್ಲ. ಈಗಿನಿಂದಲೇ ಸದಾ ಅಪಾಯಗಳನ್ನು ಎದುರಿಸುತ್ತಿರುವ ಈ ರೇಣುಕೆ ಹಾಗೂ ಯಲ್ಲಮ್ಮ ಇಬ್ಬರು ಮುಂದೆ ದೊಡ್ಡ ಸವಾಲುಗಳನ್ನು ಎದುರಿಸುವಾಗ ಕಂಗಾಲಾಗುವುದಿಲ್ಲ, ವಿಜಯಶಾಲಿಗಳಾಗುತ್ತಾರೆ. ಈ ಮಕ್ಕಳ ವಿಜಯವೇ ಲೋಕ ಕಲ್ಯಾಣ. ಮುಂದೆ ಎದುರಾಗುವ ಸವಾಲೇ ಕಾರ್ತವೀರ್ಯಾರ್ಜುನ. ಏನಾಗಬೇಕು ಅದೇ ಆಗಲಿ, ಕಲ್ಯಾಣವಾಗಲಿ ಅಷ್ಟೆ. ಮಕ್ಕಳಿಬ್ಬರು ಒಡೆದ ಕುಟುಂಬವನ್ನು ಒಗ್ಗೂಡಿಸಿದ್ದಾರೆ. ಮಕ್ಕಳಿಗೆ ಕುಟುಂಬದ ಮಹತ್ವದ ಅರಿವಾಗಿದೆ. ಅರಸನಿಗೆ ಭ್ರಮೆ, ಕಾಳಜಿ, ಪ್ರಜೆಗಳ ಬದುಕಿನ ಸ್ಥಿತಿಗತಿಗಳ ಬಗ್ಗೆ ಅರಿವಾಗಿದೆ. ಮಕ್ಕಳಿಬ್ಬರು ಕಾಲನೇತ್ರನಿಗೆ ಬುದ್ಧಿ ಕಲಿಸಿದ್ದಾರೆ. ಇದೆಲ್ಲ ಲೋಕ ಕಲ್ಯಾಣದ ಪೂರ್ವ ತಯಾರಿ, ತಾಲೀಮು. ಇಂದು ಈ ಮಕ್ಕಳ ಕೈಲಿ ಮುಷ್ಟಿಯಷ್ಟು ಭತ್ತವಿದೆ, ಮುಂದೆ ರಾಶಿ ರಾಶಿ ಭತ್ತದ ಸಮೃದ್ಧಿಯಾಗುತ್ತದೆ. ಸಣ್ಣ ಸಣ್ಣ ಸಮಸ್ಯೆಗಳನ್ನು ನಿವಾರಿಸುತ್ತಾ, ದೀಪ ಹಚ್ಚುತ್ತಾ, ಮುಂದೊಂದು ದಿನ ಇಡೀ ವಿಶ್ವಕ್ಕೆ ಒಂದು ಹೊಸ ದಿಗಂತವನ್ನು, ಹೊಸ ಸೂರ್ಯೋದಯವನ್ನು ಈ ಮಕ್ಕಳು ಉಡುಗೊರೆಯಾಗಿ ನೀಡುತ್ತಾರೆ. ಶ್ರೀ ರೇಣುಕಾ